ಬ್ರಾಹ್ಮಣ ಮನೆ ಹಾಗೂ ರಾಘವೇಂದ್ರ ಮಠಗಳೇ ಈತನಿಗೆ ಟಾರ್ಗೆಟ್ ಆಗಿದೆ. ಬ್ರಾಹ್ಮಣ ವೇಷ ಧರಿಸಿ ಕಳ್ಳತನ ಮಾಡ್ತಾ ಇದ್ದ ಖತರ್ನಾಕ್ ಖದೀಮ ಈತ ಒಂದೇ ಮನೆಗೆ ಎರಡನೇ ಬಾರಿಗೆ ಸ್ಕೆಚ್ ಹಾಕಿ ಕಳ್ಳ ಸಿಕ್ಕಿ ಬಿದ್ದಿದ್ದಾನೆ. ಕಳ್ಳತನಕ್ಕೆ ಯತ್ನಿಸಿದ ಖದೀಮನಿಗೆ ಸಾರ್ವಜನಿಕರು ಧರ್ಮದಟನ ಕೊಟ್ಟಿದ್ದಾರೆ. ಪಂಚೆ ಶಲ್ಯ ತುಳಸಿಹಾರ ಧರಿಸಿ ಬಂದು ಬ್ರಾಹ್ಮಣರ ಮನೆಗಳಲ್ಲಿ ಕಳ್ಳತನ ಮಾಡ್ತಾ ಇದ್ದ. ಮೈಸೂರು ರಾಘವೇಂದ್ರ ಮಠದ ಬಳಿ ಕಳ್ಳನಿಗೆ ಹಿಗ್ಗಾಮುಗ್ಗಾ ಥಳಿಸಲಾಗಿದೆ. ಕಂಬಕ್ಕೆ ಕಟ್ಟಿ ಹಾಕಿ ಆರೋಪಿಗೆ ಸಾರ್ವಜನಿಕರು ಥಳಿಸಿರುವಂತದ್ದು. ವ್ಯಾಸತೀರ್ಥಾಚಾರ್ಯ ಎಂಬುವರ ಮನೆ ಕಳ್ಳತನಕ್ಕೆ ಯತ್ನಿಸಲಾಗಿದೆ. ಈ ವೇಳೆ ಗಮನಿಸಿದ ಸಾರ್ವಜನಿಕರು ಕಳ್ಳನನ್ನ ಹಿಡಿದು ಥಳಿಸಿದ್ದಾರೆ. ಭದ್ರಾವತಿ ಮೂಲದ ಪ್ರವೀಣ್ ಎಂಬಾತನಿಂದ ಕಳ್ಳತನಕ್ಕೆ ಯತ್ನಿಸಲಾಗಿರುವಂತದ್ದು. ಈ ಹಿಂದೆ ವ್ಯಾಸತೀರ್ಥಾಚಾರ್ಯ ಮನೆಯಲ್ಲೇ ಕಳ್ಳತನವನ್ನ ಪ್ರವೀಣ್ ಮಾಡಿದ್ದ. ಸುಮಾರು 40,000 ಹಣ ಕದ್ದು ಪ್ರವೀಣ್ ಪರಾರಿಯಾಗಿದ್ದ. ಆರೋಪಿ ಪ್ರವೀಣನ ಕೆಆರ್ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಎಸ್, ಕಳ್ಳತನ ಮಾಡೋದು ಕೂಡ ಒಂದು ಕಲೆ. ಯಾರಿಗೂ ಗೊತ್ತಾಗದಂತೆ ನಾನಾ ಬಗೆಯ ವೇಷ ಧರಿಸಿ ಏನೇನೋ ಷಡ್ಯಂತ್ರ ಮಾಡಿ ಕಳ್ಳತನ ಮಾಡೋದು ಸುಲಭ ಏನಲ್ಲ. ಯಾರಿಗೂ ಅನುಮಾನ ಬಾರದಂತೆ ಕಳ್ಳತನ ಮಾಡಬೇಕಂದ್ರೆ ಅವರು ಅದನ್ನೇ ವೃತ್ತಿಯನ್ನಾಗಿ ತೆಗೆದುಕೊಂಡಿರಬೇಕು ಮತ್ತು ಆ ವೃತ್ತಿಯಲ್ಲಿ ಸಾಕಷ್ಟು ಪಳಗಿರಬೇಕು. ಬ್ರಾಹ್ಮಣ ಮನೆ ಹಾಗೂ ರಾಘವೇಂದ್ರ ಮಠಗಳ ಈತನಿಗೆ ಟಾರ್ಗೆಟ್ ಆಗಿರುವಂತದ್ದು. ಬ್ರಾಹ್ಮಣ ವೇಷವನ್ನು ಧರಿಸಿ ಕಳ್ಳತನ ಮಾಡ್ತಾ ಇದ್ದ ಖತರ್ನಾಕ್ ಖದೀಮ ಇವತ್ತು ಸಿಕ್ಕಿಬಿದ್ದಿದ್ದಾನೆ. ಸಾರ್ವಜನಿಕರೇ ಆತನಿಗೆ ಧರ್ಮದಟನ ಹಾಕಿರುವಂಥದ್ದು. ಒಂದೇ ಮನೆಗೆ ಎರಡು ಬಾರಿ ಸ್ಕೆಚ್ ಹಾಕಿ ಕಳ್ಳ ಸಿಕ್ಕಿಬಿದ್ದಿರುವಂಥದ್ದು. ಪಂಚೆ ಶಲ್ಯ ತುಳಸಿಹಾರ ಧರಿಸಿ ಬ್ರಾಹ್ಮಣರ ಮನೆಗಳಲ್ಲಿ ಕಳ್ಳತನ ಮಾಡ್ತಾ ಇದ್ದ. ಮೈಸೂರು ರಾಘವೇಂದ್ರ ಮಠದ ಬಳಿ ಕಳ್ಳನಿಗೆ ಹಿಗ್ಗಾಮುಗ್ಗ ಥಳಿಸಲಾಗಿದೆ. ಈಗ ಕೆಂಗೇರಿ ನಾವು ಇವಾಗ ಅವರು ಯಾರನ್ನ ಹೇಳಿದ್ದ ಅವ್ರನ್ನ ಕೆಂಗೇರಿ ಎಲ್ಲ ಈ ತರ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಕೆಬ್ಬೆ. ಮಹೇಶ್ ಕೆಬ್ಬೆ, ಬ್ರಾಹ್ಮಣ ವೇಷ ಧರಿಸಿ ಕಳ್ಳತನ ಮಾಡ್ತಾ ಇದ್ದ ಖತರ್ನಾಕ್ ಖದೀಮ ಇವತ್ತು ಸಿಕ್ಕಿ ಬಿದ್ದಿರುವಂತದ್ದು. ಸಾರ್ವಜನಿಕರೇ ಧರ್ಮದಟನ ಕೊಟ್ಟಿದ್ದಾರೆ. ಇನ್ನ ಬ್ರಾಹ್ಮಣ ವೇಷ ಅಂತ ಹೇಳಿದ್ರೆ ಆತನಿಗೆ ಹೆಚ್ಚು ಪ್ರೀತಿ ಅನ್ಸುತ್ತೆ, ಹಾಗೆ ರಾಘವೇಂದ್ರ ಮಠಗಳ ಮೇಲೆ ಹೆಚ್ಚು ಭಕ್ತಿ ಅಂತ ಕಾಣಿಸುತ್ತೆ ಆತನಿಗೆ. ಖಂಡಿತವಾಗ್ಲು ಅಂಕಿತ, ಬ್ರಾಹ್ಮಣರ ವೇಷ ಧರಿಸಿ ಈಗ ಕಳ್ಳತನ ಕೂಡ ಮಾಡ್ತಿದ್ವಿ. ಈತನನ್ನ ಸಾರ್ವಜನಿಕರಿಗೆ ಈಗ ಹಿಡಿದಿರುವಂತದ್ದು, ಕಳ್ಳನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಆತನಿಗೆ ಇಷ್ಟ ಧರ್ಮದೇಟನ್ನ ಸಾರ್ವಜನಿಕರು ಕೂಡ ಕೊಟ್ಟಿದ್ದಾರೆ. ಮೈಸೂರಿನ ರಾಮನುಜ ರಸ್ತೆಯಲ್ಲಿ ಈ ಒಂದು ಕೂಡ ಘಟನೆ ನಡೆದಿರುವಂತದ್ದು. ದೇವಾಲಯಕ್ಕೆ ಡೊನೇಷನ್ ಕೂಡ ನೆಪದಲ್ಲಿ ಈತ ಕಳ್ಳತನವನ್ನ ಮಾಡ್ತಿದ್ದೆ ಅಂತೇಳಿ ಇಷ್ಟ ಸ್ಥಳೀಯರು ಕೂಡ ಹೇಳ್ತಿದ್ದಾರೆ. ಮನೆಗೆ ಬಂದು ಈತ ಸಾಕಷ್ಟು ನಂಬಿಸಿ ವಂಚನೆಯನ್ನ ಈತ ಮಾಡ್ತಿದ್ದೆ ಅಂತಲೂ ಕೂಡ ಸಾರ್ವಜನಿಕರು ಹೇಳ್ತಿದ್ದಾರೆ. ಈತ ಬ್ರಾಹ್ಮಣ ವೇಷ ಧರಿಸಿ ಅಂದ್ರೆ ಪಂಚಶಲ ತುಳಸಿ ಆರಾಧವನ್ನ ಧರಿಸಿ ಈತ ಬ್ರಾಹ್ಮಣರ ಮನೆಗಳಲ್ಲಿ ಉಳಿದುಕೊಳ್ತಿದ್ದ. ಉಳ್ಕೊಳ್ಳುವಂತಹ ಸಂದರ್ಭದಲ್ಲಿ ಅವ್ರನ್ನ ನಂಬಿಸಿ ಕಳ್ಳತನ ಮಾಡ್ತಿದ್ದ ಅಂತೇಳಿ ಕೂಡ ಎಷ್ಟು ತಿಳಿದಿರುವಂತದ್ದು. ಈತ ಪ್ರವೀಣ್ ಅಂತ ಅಂದ್ರೆ ತಾನು ಭದ್ರಾವತಿ ನಿವಾಸಿ ಪ್ರವೀಣ್ ಅಂತಾನೆ ಕೂಡ ಹೇಳ್ಕೊಂಡಿರ್ತಾನೆ. ಈತ ಯಾರ ಮನೆಗೆ ಹೋಗ್ತಾನೆ ಆ ಒಂದು ಮನೆಯಲ್ಲಿ ಕಳ್ಳತನ ಮಾಡದೆ ಇವನ ಚಾಳಿ ಕೂಡ ಆಗಿರುತ್ತೆ. ಒಂದು ಮನೆಯಲ್ಲಿ ಸರಿ ಸುಮಾರು 50,000 ಕೂಡ ಈತ ಕಳ್ಳತನ ಮಾಡಿದ್ದ ಅಂತಾನೆ ಕೂಡ ಹಿಂದೆ ಹೇಳಲಾಗ್ತಿತ್ತು. ಸೊ ಆ ಒಂದು ಸತ್ಯಾಂಶವನ್ನು ಕೂಡ ಈತ ಇದೀಗ ಒಪ್ಕೊಂಡಿದ್ದಾನೆ ಅಂತ ಹೇಳ್ಬೋದು. ಮಠದ ಅರ್ಚಕರಾಗಿರ್ತಕ್ಕಂತ ವ್ಯಾಸತೀರ್ಥಾಚಾರ್ಯವರ ಮನೆಯಲ್ಲಿ ಕಳ್ಳತನ ಮಾಡುವಂತಹ ಸಂದರ್ಭದಲ್ಲಿ ಈತ ಸಿಕ್ಕಿ ಬಿದ್ದಿದ್ದಾನೆ. ಈತನನ್ನ ಸ್ಥಳೀಕರು ಕೂಡ ಹಿಡಿದು ಆತನಿಗೆ ಧರ್ಮದೇಟ್ ಕೊಡತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾನೆ. ಅಂದ್ರೆ ಆ ಒಂದು ಮನೆಯಲ್ಲಿ ಕಳ್ಳತನ ಮಾಡ್ಲಿಕ್ಕೆ ಬೆಂಗಳೂರಿಗೆ ಅವ್ರನ್ನ
ಕಳಿಸಿ ಇದ ಕಳ್ಳ ಮಾಡು ಕಳ್ತನ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಸಿಕ್ಕಿದ್ದಾನೆ. ಇದೀಗ ಕೆಆರ್ ಸ್ಟೇಷನ್ ನ ಪೊಲೀಸರು ಕೂಡ ಈತನನ್ನ ಈಗ ಮತ್ತಷ್ಟು ವಿಚಾರಣೆಗೆ ಇದೀಗ ಆತನನ್ನ ಕರೆದೊಗಿದ್ದಾರೆ. ಈಗಾಗಲೇ ಎಲ್ಲಾ ಮೂಲಗಳಿಂದ ಕೂಡ ಅಂದ್ರೆ ಎಲ್ಲೆಲ್ಲಿ ಈತ ಕಳ್ತನ ಮಾಡಿದ್ದೆ ಮತ್ತೆ ಎಷ್ಟು ವರ್ಷಗಳಿಂದ ಈ ರೀತಿ ತಮ್ಮ ಹವ್ಯಾಸವನ್ನು ಬೆಳೆಸ್ಕೊಂಡಿದ್ದೆ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಆ ಪೊಲೀಸರು ಕೂಡ ಮುಂದಾಗಿದ್ದಾನೆ. ಈತ ಮೈಸೂರಿನಲ್ಲಿ ಈ ರೀತಿ ಕಳ್ತನ ಮಾಡುವಂತಹ ಸಂದರ್ಭದಲ್ಲಿ ಸಿಕ್ಕಿದ್ದು ನಿಜಕ್ಕೂ ಕೂಡ ಒಂದು ರೀತಿ ಸಾರ್ವಜನಿಕರೇ ಶಾಕ್ ಆಗುವಂತಹ ನಿಟ್ಟಿನಲ್ಲಿ ಇದೀಗ ಶಾಕ್ ಆಗುವಂತಹ ನಿಟ್ಟಿನಲ್ಲಿ ಇವತ್ತು ಸಾರ್ವಜನಿಕರು ಕೂಡ ಒಂದು ಯೋಚನೆ ಮಾಡ್ತಾರೆ. ಯಾಕಂದ್ರೆ ಈತ